ಶುಭಾವತಿ ನದಿಯಿಂದ ನೀರನ್ನು ಶುದ್ಧೀಕರಣಗೊಳಿಸಿ ಪೈಪ್ಲೈನ್ ಮುಖಾಂತರ ಇಲ್ಲಿ ಸುಮಾರು ಅಲ್ಲಿ ಬಿಡದಿ ಬೈರಮಂಗಲ ಕೆರೆಗಳು ಹಾಗೂ ಆರೋಳ್ಳಿ ಮರಳವಾಡಿ ಕೆರೆಗಳು ತುಂಬಿಸುವಂತ ಒಂದು ಯೋಜನೆ. ಸುಮಾರು ಈ ಭಾಗದಲ್ಲಿ 75-80 ಕೆರೆಗಳು ತುಂಬಿಸುವಂತ ಒಂದು ಯೋಜನೆ. ಹೌದು, ಮರಳವಾಡಿಲಿ ಹೆಚ್ಚಿಗೆ ಇದಾವೆ, ಆರೋಳ್ಳಿ ಇದೆ. ಹಾಗಾಗಿ ಇದು ಬಹಳ ರೈತರಿಗೆ ತುಂಬಾ ಅನುಕೂಲ ಆಗುವಂತ ಒಂದು ಯೋಜನೆ ಅಂತೇಳಿ ನನ್ನ ಭಾವನೆ. ಇದರಿಂದ ಗ್ರೌಂಡ್ ವಾಟರ್ ಚಾರ್ಜ್ ಆಗುತ್ತೆ, ಅದರಿಂದ ರೈತರಿಗೆ ತುಂಬಾ ಅನುಕೂಲ. ಆ ಕಡೆ ಭಾಗದ ಸಾಕಷ್ಟು ಮಾಡಿದ್ದೀವಿ, ಈ ಕಡೆನೂ ಈಗ ಸ್ವಲ್ಪ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ನಾನು ಈ ರೀತಿಯ ಒಂದು ಯೋಜನೆಗಳನ್ನ ಮಾಡಿಸ್ತಾ ಇದ್ದೇವೆ. ಇಂಜಿನಿಯರ್ಗಳ ಮುಖಾಂತರ ಮಾತಾಡಿ ಸರ್ಕಾರದಲ್ಲೂ ಅನುದಾನಗಳನ್ನ ಬಿಡುಗಡೆ ಮಾಡಿಸಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಸಹಕಾರ ಮುಂದಿನ ದಿನಗಳಲ್ಲೂ ನಮಗೆ ಇರಲಿ ಅಂತ ಮತ್ತೊಮ್ಮೆ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಕೈ ಮುಗಿದು ಕೇಳ್ಕೊತೇನೆ.